नमस्ते ಗೆಳೆಯರೇ, 10 ವರ್ಷದ ಒಬ್ಬ ಹುಡುಗ ದಿನಾಗ್ಲೂ ಒಂದು ರಹಸ್ಯವಾದ ಸ್ಥಳಕ್ಕೆ ಹೋಗ್ತಾ ಇರ್ತಾನೆ. ಶಾಲೆಗೆ ಹೋಗ್ತೀನಿ ಅಂತ ಶಾಲೆಗೆ ಚಕ್ಕರ್ ಕೂಡ ಹಾಕ್ತಾ ಇರ್ತಾನೆ. ಈ ವಿಚಾರನ ತಿಳಿದು ತಾಯಿ ಕಣ್ಣೀರಿಡ್ತಾರೆ. ಈ ರಹಸ್ಯನ ಒಬ್ಬ ಸ್ಕೂಲ್ ಮಾಸ್ಟರ್ ಭೇದಿಸ್ತಾರೆ. ಆದರೆ ಈ ವಿಚಾರ ಏನು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ವಿಷಯ ಇಷ್ಟ ಆದರೆ ಲೈಕ್ನ ಕೊಡಿ, ನಿಮ್ಮ ಕಮೆಂಟ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ನಾನು ನಿಮ್ಮವ ರಾಜೇಶ್ ತರ್ಮಚಕ್. ಸ್ನೇಹಿತರೆ, ತಮಿಳುನಾಡಿನ ಪೆರಂಬದೂರಿನ ಶ್ರೀನಾಥ್ ಅಂತಕ್ಕಂತಹ ಒಬ್ಬ ಹುಡುಗ ದಿನಾಗ್ಲೂ ಶಾಲೆಗೆ ಹೋಗ್ತೀನಮ್ಮ ಅಂತ ಅಮ್ಮನ ಹತ್ರ ಹೇಳಿ ಶಾಲೆಗೆ ಹೋಗದೆ ಬೇರೆಲ್ಲೋ ಹೋಗ್ತಾ ಇರ್ತಾರೆ. ದಿನಾಗ್ಲೂ ಶಾಲೆಗೆ ಲೇಟಾಗಿ ಹೋಗ್ತಾ ಇರ್ತಾನೆ. ಇದನ್ನು ನೋಡಿರ್ತಕ್ಕಂತಹ ಮಾಸ್ಟರ್ ಅವನ ಕರೆದು ಬುದ್ಧಿವಾದ ಕೂಡ ಹೇಳ್ತಾರೆ, ಆದರೂ ಅವನು ಕೇಳೋದಿಲ್ಲ. ಅವನಿಗೆ ಎರಡು ಬಿಟ್ಟು ಹೇಳ್ತಾರೆ, ಆದರೂ ಅವನು ಲೇಟಾಗಿ ಬರೋದನ್ನ ಬಿಡೋದೇ ಇಲ್ಲ. ಪ್ರತಿದಿನ ಲೇಟಾಗೆ ಹೋಗ್ತಾ ಇರ್ತಾನೆ. ಇದರಿಂದ ರೋಸು ಹೋಗಿರ್ತಕ್ಕಂತಹ ಶಿಕ್ಷಕರು ಅವನ ತಾಯಿನ ಕರೆಸ್ತಾರೆ. ಏನಮ್ಮ ಪ್ರತಿದಿನ ನಿಮ್ಮ ಹುಡುಗ ಲೇಟಾಗಿ ಬರ್ತಾ ಇರ್ತಾನೆ, ಸರಿಯಾದ ಟೈಮ್ಗೆ ಶಾಲೆಗೆ ಕಳ್ಸೋಕ್ಕಾಗಲ್ವಾ ಅಂತ ಆ ತಾಯಿನ ಬೈತಾರೆ ಸ್ನೇಹಿತರೆ. ಆದರೆ ಆ ತಾಯಿ ಗೋಳಾಡ್ತಾಳೆ, ಇಲ್ಲ ಸರ್, ಪ್ರತಿದಿನ ಕರೆಕ್ಟ್ ಆದ ಟೈಮ್ಗೆ ಶಾಲೆಗೆ ಹೋಗಬೇಕು ಅಂತ ಮನೆ ಬಿಡ್ತಾನೆ, ಆದರೆ ನಾನೇನು ಮಾಡಲಿ, ಅವನು ಸರಿಯಾಗಿ ಶಾಲೆಗೆ ಬರ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಅವರಿವರ ಮನೆಯ ಕಸ ಮುಸುರೆ ತೊಳೆದು ನಾನು ನಿಮ್ಮನ್ನು ಕಷ್ಟಪಟ್ಟು ಓದಿಸ್ತಾ ಇದ್ದೀನಿ, ಇವನು ಓದ್ತಾ ಇಲ್ಲ, ಪೋಲಿ ಹುಡುಗರ ಜೊತೆ ಸೇರಿ ಹಾಳಾಗ್ತಾ ಇದ್ದಾನೆ, ಪ್ರತಿದಿನ ತನ್ನ ಡ್ರೆಸ್ನ ಕೂಡ ಕೊಳೆ ಮಾಡ್ಕೊಂಡು ಬರ್ತಾನೆ ಅಂತ ಗೋಳಾಡ್ತಾಳೆ ಆ ತಾಯಿ. ಇದರಿಂದ ಮಾಸ್ಟ್ರು ಸರಿ ಸರಿ ಇರಲಿ ಪರವಾಗಿಲ್ಲ ಅಂತ ತಾಯಿಯನ್ನು ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾರೆ. ಆದರೆ ಮೇಷ್ಟ್ರು ಈ ಸಂಗತಿನ ಅಷ್ಟಕ್ಕೆ ಬಿಡೋದಿಲ್ಲ ಸ್ನೇಹಿತರೆ. ಮಾರನೇ ದಿನ ಆ ಮೇಷ್ಟ್ರು ಅವನ ಮನೆ ಹತ್ರ ಹೋಗ್ತಾರೆ. ಹೋಗಿ ಅವನು ಮನೆ ಬಿಡ್ತಾ ಇದ್ದ ಹಾಗೆ ಅವರ ತಾಯಿಯನ್ನು ಕರೆದುಕೊಂಡು ಅವನನ್ನು ಹಿಂಬಾಲಿಸ್ತಾರೆ ಸ್ನೇಹಿತರೆ. ಆ ಹುಡುಗ ಹೋಗ್ತಾ ಹೋಗ್ತಾ ಒಂದು ತರಕಾರಿ ಮಾರ್ಕೆಟ್ಗೆ ಹೋಗ್ತಾರೆ. ಅಲ್ಲಿ ಬಿದ್ದಿರ್ತಕ್ಕಂಥ ತರಕಾರಿನೆಲ್ಲ ಆದುಕೊಳ್ತಾ ಇರ್ತಾನೆ. ಈ ಆದುಕೊಂಡು ಹೋಗಿ ಒಂದು ಅಂಗಡಿಯ ಮುಂದೆ ಕೂತ್ಕೊಂಡು ತರಕಾರಿನ ವ್ಯಾಪಾರ ಮಾಡೋಕ್ಕೆ ಶುರು ಮಾಡ್ತಾನೆ ಸ್ನೇಹಿತರೆ. ಅಲ್ಲಿ ಬಂದಿರತಕ್ಕಂಥ ಜನ ಇವನ ಹತ್ರ ಕಮ್ಮಿಯಾಗಿ ತರಕಾರಿ ಸಿಗ್ತಾ ಇರುತ್ತೆ, ಕಮ್ಮಿ ರೇಟಲ್ಲಿ ಆ ತರಕಾರಿನ ಬೈ ಮಾಡ್ತಾರೆ. ಹಾಗೂ ಅವನು ಬಂದಿರತಕ್ಕಂಥ ಹಣನೆಲ್ಲ ತೆಗೆದುಕೊಂಡು ಒಂದು ಬಟ್ಟೆ ಅಂಗಡಿಗೆ ಹೋಗಿ ಆ ಹಣನ ಕೊಡ್ತಾನೆ ಸ್ನೇಹಿತರೆ. ಮತ್ತೆ ತನ್ನ ಬ್ಯಾಗನ್ನು ಹಾಕ್ಕೊಂಡು ಹೋಗ್ತಾ ಇರುವಾಗ ಆ ಬಟ್ಟೆ ಅಂಗಡಿ ಮಾಲೀಕ ಅವನು ಕರೀತಾನೆ, ನೋಡಪ್ಪ ನೀನು ಇಷ್ಟು ದಿನ ಏನೋ ಹಣನೆಲ್ಲ ತೊಗೊಂಬಂದು ಕೊಡ್ತಾ ಇದೆಯಲ್ಲ, ಒಂದು ಬಟ್ಟೆಗೋಸ್ಕರ ತಗೋ, ಈಗ ತುಪ್ತ ಆಯಿತು ಹಣ ಅಂತ ಆ ಒಂದು ಕವರ್ನ ಆ ಹುಡುಗನ ಬ್ಯಾಗಲ್ಲಿ ಇಡ್ತಾನೆ. ಸಂತೋಷದಿಂದ ಆ ಹುಡುಗ ಶಾಲೆಗೆ ಹೋಗ್ತಾನೆ. ಆಮೇಲೆ ಶಾಲೆಗೆ ಹೋಗಿ ಎಂದಿನಂತೆ ಲೇಟಾಗಿ ಬಂದಿದ್ದೀನಿ, ನನ್ನ ಹೊಡಿತಾರೆ ಮೇಷ್ಟ್ರು ಅಂತ ಎರಡು ಕೈ ಚಾಚಿ ನಿಂತ್ಕೊತಾನೆ ಸ್ನೇಹಿತರೆ ಮೇಷ್ಟ್ರ ಹತ್ರ. ಸಂಗತಿ ತಿಳಿದಿರತಕ್ಕಂಥ ಮೇಷ್ಟ್ರ ಕಣ್ಣು ಒದ್ದೆ ಆಗುತ್ತೆ. ಆ ಹುಡುಗನನ್ನು ಕೇಳ್ತಾರೆ, ನೀನು ಯಾಕೆ ಈ ಥರ ಮಾಡ್ತಾ ಇದೀಯಾ, ನಿನ್ನ ಬ್ಯಾಗ್ನಲ್ಲಿರ್ತಕ್ಕಂಥ ಕವರು ಯಾವುದು ಅಂತ ಕೇಳಿದಾಗ ಆ ಹುಡುಗ ಬಾಯಿ ಬಿಡ್ತಾನೆ ಸ್ನೇಹಿತರೆ, ನನ್ನ ತಾಯಿ ಅವರಿವರ ಮನೆಗೆ ಕಸ ಮುಸುರೆ ಮಾಡೋಕ್ಕೆ ಹೋಗ್ತಾಳೆ, ಅವಳ ಹತ್ರ ಉಟ್ಕೊಳೋದಕ್ಕೆ ಒಂದು ಸೀರೆನೂ ಇಲ್ಲ, ಆ ಒಂದು ಈ ಹಬ್ಬಕ್ಕೋಸ್ಕರ ಈ ಸೀರೆನ ತಾಯಿಗೆ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಅದಕ್ಕೋಸ್ಕರ ನಾನು ಕಷ್ಟಪಟ್ಟು ದುಡಿದು ಈ ಥರ ತಾಯಿಗೆ ಸೀರೆಯನ್ನು ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದೀನಿ ಅಂತ ಹೇಳಿದಾಗ ಆ ಮೇಷ್ಟ್ರು ಅವನ್ನ ಹತ್ತು ದಬ್ಕೊತಾರೆ. ಈ ಮಾತು ಕೇಳಿರ್ತಕ್ಕಂಥ ತಾಯಿ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ ಸ್ನೇಹಿತರೆ, ಓಡಿ ಬಂದು ಮಗನನ್ನು ಅಪ್ಪಿಕೊಳ್ತಾಳೆ, ಮುದ್ದಾಡ್ತಾಳೆ. ಈ ವಿಚಾರನ ನೋಡ್ತಾ ಇರ್ತಕ್ಕಂಥ ಅವನ ಫ್ರೆಂಡ್ಸ್ ಎಲ್ಲರೂ ಚಪ್ಪಾಳೆ ಹೊಡಿತಾರೆ ಸ್ನೇಹಿತರೆ. ಈ ಒಂದು ಸಂಗತಿನ ನಾನು ನಿಮ್ಮ ಮುಂದೆ ಯಾಕೆ ಹಿಡ್ತಾ ಇದ್ದೀನಿ ಅಂದರೆ, ಈ ಥರದ ಸ್ವಾಭಿಮಾನಿ ಹುಡುಗರು ನಿಮ್ಮ ಕಣ್ಣಿಗೆ ಕಂಡರೆ ಅವರನ್ನು ಪ್ರೋತ್ಸಾಹಿಸಿ ಅವರಿಗೆ ಸಹಾಯ ಮಾಡಿ, ಅವರ ಬೆಳವಣಿಗೆಗೆ ನೀವು ಕಾರಣ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ನ ಕೊಡಿ, ಹಾಗೂ ನಿಮ್ಮ ಕಮೆಂಟ್ಗಳೇನಿದ್ರೂ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ. ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ನಿಮ್ಮವ ರಾಜೇಶ್ ತರ್ಮಚಕ್.